ಈ ದಿನ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘ ಎಯುಟಿಯುಸಿ ವತಿಯಿಂದ ಬೆಳಗಾವಿ ಜಿಲ್ಲಾ ಮಟ್ಟದ ಆಶಾ ಕಾರ್ಯಕರ್ತೆಯರ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನ ನಾವು ಹಮ್ಮಿಕೊಂಡಿದ್ದೀವಿ. ಮುಖ್ಯವಾಗಿ ಆಶಾ ಕಾರ್ಯಕರ್ತೆಯರು ಕಳೆದ 15 ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವರು ಗ್ರಾಮ ಮಟ್ಟದಲ್ಲಿ, ನಗರದ ಕೊಳಚೆ ಪ್ರದೇಶಗಳಲ್ಲಿ ಜನಸಾಮಾನ್ಯರು ಮತ್ತು ಆರೋಗ್ಯ ಇಲಾಖೆಯ ಕೊಂಡಿಯಾಗಿ ಅತ್ಯಂತ ಸಮರ್ಪಕವಾಗಿ ಇವತ್ತು ಪ್ರಶಂಸನೀಯವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಕೊರೋನಾ ಸಂದರ್ಭದಲ್ಲಂತೂ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರನ್ನೇ ಸಾಮೂಹಿಕ ಆರೋಗ್ಯ ನಾಯಕರು ಅನ್ನುವಂತ ಬಿರುದು ಕೂಡ ಕೊಟ್ಟಿದ್ದಾರೆ. ನೀವೆಲ್ಲ ಗಮನಿಸ್ತಿರೋ ಹಾಗೆ ಇವತ್ತು ಹಗಲು ರಾತ್ರಿ ಇವತ್ತು ಶಿಶು ಮರಣ, ತಾಯಿ ಮರಣ ತಪ್ಪಿಸೋದ್ರಲ್ಲಿ ಅತ್ಯಂತ ಮಹತ್ವ ಪಾತ್ರನ ವಹಿಸಿದ್ದಾರೆ. ಸೊ ಒಟ್ಟಾರೆಯಾಗಿ ಇವರು ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಇವ್ರದ್ದು ದುಡಿದಷ್ಟು ಇವತ್ತು ಕೈಗೆ ಹಣ ಬರ್ತಾ ಇಲ್ಲ ಅನ್ನೋದು, ಇವ್ರ ಗೌರವಧನ ಪ್ರೋತ್ಸಾಹಧನ ಅಂತ ಏನಿದೆ ಅದು ಕೈಗೆ ಬರದೇ ಇರೋದು ಅತ್ಯಂತ ನೋವಿನ ವಿಷಯ ಆಗಿದೆ. ಪ್ರತಿ ತಿಂಗಳು ಏನ್ ಕೆಲಸ ಮಾಡ್ತಾರೆ ಅದನ್ನ ಒಂದು ಆರ್ ಸಿ ಎಚ್ ಪೋರ್ಟಲ್ಗೆ ಅಂತಂದು ಹೇಳಿ ಎಂಟ್ರಿ ಮಾಡ್ತಾರೆ. ಆದ್ರೆ ಅದು ಎಂಟ್ರಿ ಮಾಡೋರು ಯಾರು ಇಲ್ಲ. ಕೆಲಸ ಮಾಡೋರು ಕೆಲಸ ಮಾಡುವಂತವ್ರು ಇವರು, ಫೀಡ್ ಮಾಡೋರು ಇನ್ಯಾರು. ಹೀಗಾಗಿ ನಾವು ದುಡ್ದಷ್ಟು ಬರ್ದೇನೆ, ನಾವು ದುಡ್ದಂತ ವೇತನನ ಪಡಿಲಾರ್ದೇನೆ ಹಲವಾರು ವರ್ಷಗಳಿಂದ ಈ ಸಮಸ್ಯೆನ ನಾವು ಅನುಭವಿಸ್ತಾ ಇದೀವಿ. ಇವತ್ತು ನಾವು ಇಲಾಖೆಗೆ ಕೇಳ್ತಾ ಇರೋದು, ಕರ್ನಾಟಕ ಸರ್ಕಾರಕ್ಕೆ ಇಲ್ಲಿಂದ ನಾವು ಒತ್ತಾಯ ಮಾಡ್ತಾ ಇರೋದು, ಇವ್ರು ಮಾಡುವಂತ ಸೇವೆ ಇವತ್ತು ಅತ್ಯಂತ ಮಹತ್ವಪೂರ್ಣ ಆಗಿದೆ. ಇವರಿಗೆ ಕನಿಷ್ಠ ಒಂದು 15,000 ರೂಪಾಯಿ ನಿಗದಿ ಮಾಡಬೇಕು. ಈಗಾಗ್ಲೇನೆ ಈ ಕಾಂಗ್ರೆಸ್ ಸರ್ಕಾರ ಎಲೆಕ್ಷನ್ ಸಂದರ್ಭದಲ್ಲಿ ಒಂದು ಭರವಸೆ ಕೂಡ ನೀಡಿದ್ರು. ಇವ್ರಿಗೆ ನಿಗದಿತವಾಗಿ ರಾಜ್ಯ ಸರ್ಕಾರದಿಂದ 5,000 ಇದೆ, ಅದನ್ನ 8,000 ಮಾಡ್ತೀವಿ ಅಂತೇಳಿ. ಅದ್ರ ಜೊತೆಗೆ ಇವ್ರು ಮಾಡುವಂತ ಕೆಲ್ಸಕ್ಕೆ ಸಂಬಂಧಪಟ್ಟಂಗೆ ಕನಿಷ್ಠ 12,000 ಮಾಡ್ತಾರೆ ಇವ್ರು. ಒಟ್ಟು ಸೇರಿಸಿ ಇವತ್ತು 15,000 ರೂಪಾಯಿ ಅಷ್ಟು ಇವ್ರಿಗೆ ಜಾರಿ ಮಾಡ್ಬೇಕನ್ನೋದು ನಮ್ಮ ಒಂದು ಪ್ರಮುಖ ಬೇಡಿಕೆ ಆಗಿದೆ. ಈಗ ಅವ್ರಿಗಿರುವಂತದ್ದು ಬರೀ 7,000 ಅಷ್ಟು ಕೈಗೆ ಬರ್ತಾ ಇದೆ. ದುಡಿಯೋ ಅಂತದ್ದು 12,000 ನಾವು ದುಡಿತಿದೀವಿ ಸರ್. ಅದು ಒಂದು ಪೋರ್ಟಲ್ ಅಂತ ಮಾಡಿದ್ದಾರೆ, ಆ ಪೋರ್ಟಲ್ ಅಲ್ಲಿ ಎಂಟ್ರಿ ಆಗ್ದೇನೆ ನಾವು ದುಡ್ದಷ್ಟು ಬರ್ತಾ ಇಲ್ಲ. ಅದು ಯಾರ ಬಾಯಿಗೆ ಹೋಗುತ್ತೋ ಗೊತ್ತಿಲ್ಲ ನಮ್ಗೆ. ಕೆಲಸ ಮಾಡಿಸ್ಕೊತಾ ಇದ್ದಾರೆ, ಅದು ದುಡ್ಡು ಬರ್ತಾ ಇಲ್ಲ ನಮ್ಗೆ. ಅತ್ಯಂತ ನೋವಿನ ವಿಷಯ. ನಾವು ಎಕ್ಸ್ಟ್ರಾ ಕೇಳೋದ್ ಪಕ್ಕಕ್ಕೆ ಇರ್ಲಿ, ನಾವು ದುಡ್ದಿದ್ದು ಕೊಡ್ರಿ ಅಂತ ಕೇಳಕ್ ಬಂದಿದೀವಿ ನಾವು. ಇಂತ ಹಲವಾರು ವರ್ಷದಿಂದ ನಷ್ಟ ಆಗಿದೆ, ನಷ್ಟ ಆಗಿರೋದನ್ನ ಅದನ್ನ ವಾಪಸ್ ಕೊಡಿ, ನಾವು ದುಡ್ದಿದ್ದನ್ನ ಅಂತ ಕೇಳಕ್ ಬಂದಿದೀವಿ. ಅದು ಬಿಟ್ಟು ಇವತ್ತು ಮೊಬೈಲ್ಗಳು ಕೊಟ್ಟಿಲ್ಲ, ಕರೆನ್ಸಿ ಇಲ್ಲ, ಆದ್ರೂ ಕೂಡ ಮೊಬೈಲ್ ಅಲ್ಲಿ ಕೆಲಸ ಮಾಡ್ರಿ ಅಂತಾರೆ. ನಾವು ಬರುವಂತ 6,000 ರೂಪಾಯಿ ದುಡ್ಡಲ್ಲಿ 15,000 ರೂಪಾಯಿ ಮೊಬೈಲ್ ತಗೊಂಬಂದು ಸಾಲ ಮಾಡಿ EMI ಮಾಡಿ ಮೊಬೈಲ್ ಅಲ್ಲಿ ಕೆಲಸ ಮಾಡ್ಬೇಕಾಗಿದೆ. ಅದಕ್ಕೆ ಏನಾದ್ರೂ ದುಡ್ಡು ಕೊಡ್ತಾರಾ ಅಂತ ಕೇಳಿದ್ರೆ ಇಲ್ಲ. ಮತ್ತೆ ಮತ್ತೆ ಸರ್ವೆಗಳು ಮಾಡಿಸ್ತಾರೆ. ಎಷ್ಟೋ ಜನ ಇವ್ರ ಕೆಲ್ಸಕ್ಕೆ ತಗೊಂಡಾಗ 15 ವರ್ಷದ ಹಿಂದೆ 8ನೇ ಕ್ಲಾಸ್ ಓದಿದವರು ಇದಾರೆ. ಮೊಬೈಲ್ ಆಪರೇಟ್ ಮಾಡಕ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ನಿಮ್ಗೆ ಕೆಲಸ ಸಾಕು, ಫೀಲ್ಡ್ ಅಲ್ಲಿ ಮಾಡಿ ಅಂತ ಹೇಳಿ ಕರೆದಿದ್ದಾರೆ. ಅಂತ ಆ ರೀತಿ ಕೆಲಸ ಮಾಡಿ ದೌರ್ಜನ್ಯ ಮಾಡ್ತಾ ಇದಾರೆ. ಒಟ್ಟಾರೆಯಾಗಿ ನಾವು ಕೇಳ್ತಾ ಇವತ್ತು ಸರ್ಕಾರ ಕನಿಷ್ಠ 15,000 ರೂಪಾಯಿ ನಿಗದಿ ಆಗ್ಬೇಕು. ಅದೇ ರೀತಿ ಬೆಳಗಾವಿ ಜಿಲ್ಲಾ ಮಟ್ಟದಲ್ಲಿ ಹಲವಾರು ಸಮಸ್ಯೆಗಳಿದಾವೆ, ಅದನ್ನ ಬಗೆಹರಿಸಬೇಕು, ಸುಗಮವಾಗಿ ಕೆಲಸ ಮಾಡೋದಕ್ಕೆ ಅವಕಾಶ ಕೊಡಬೇಕು. ಮಾನ್ಯ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ನಾವು ಕೇಳ್ತಾ ಇದೀವಿ, ನಿಮ್ಮ ಹಂತದಲ್ಲಿ ಮಾಡ್ಬೇಕಾಗಿರೋ ಸಾಕಷ್ಟು ಇದೆ, ಸರ್ಕಾರ ಕಳಿಸ್ಬೇಕಾಗಿರೋದು ಕಳಿಸಿ. ನಾವು ಆರೋಗ್ಯ ಇಲಾಖೆಯ ಒಂದು ಆಧಾರ ಸ್ತಂಭಗಳಾಗಿ ಆಗಿದ್ದೀವಿ ನಾವು, ಕೂಡಲೇ ಬಗೆಹರಿಸಿ ಅಂತೇಳಿ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಡಿ ನಾಗಲಕ್ಷ್ಮಿ, ರಾಜ್ಯ ಕಾರ್ಯದರ್ಶಿ, ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘ, AIUTUC.